ಟ್ರ್ಯಾಪ್ ಆಗಿರೋ ಬಗ್ಗೆ HDK ದಾಖಲೆಯನ್ನ ಕೊಡ್ಲಿ, ಸರ್ಕಾರದಿಂದ ಫೋನ್ ಟ್ರ್ಯಾಪ್ ಆಗಿದೆ ಅಂದ್ರೆ ತನಿಖೆ ಮಾಡಿಸೋಣ. ಆಧಾರ ಇಲ್ಲದೆ ಫೋನ್ ಟ್ರ್ಯಾಪ್ ಆಗುತ್ತೆ ಟ್ರ್ಯಾಪ್ ಅಂತ ಹೇಳಿದ್ರೆ ಆಗತ್ತಾ? HDKಗೆ ಬಾಂಬ್ ಸಿಡಿಸಿದ್ದಾರೆ ಗೃಹ ಸಚಿವ. HDK ಬಾಂಬ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಫೋನ್ ಟ್ರ್ಯಾಪ್ ಮಾಡುವಂತಹ ಕೆಲಸ ಆಗಿಲ್ಲ. ಕುಮಾರಸ್ವಾಮಿಯವರು ಸುಖಾಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರ ಬಳಿ ಸಾಕ್ಷ್ಯ ಇದ್ರೆ ಕೊಡ್ಲಿ, ತನಿಖೆಯನ್ನ ಮಾಡಿಸೋಣ. ಪ್ರಜ್ವಲ್ ರೇವಣ್ಣಗೆ ವಾರೆಂಟ್ ಅನ್ನ ನೀಡಲಾಗಿದೆ. ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೂಡ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದೇವೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ವಿದೇಶದಲ್ಲಿ ಇರುವುದಕ್ಕೆ ಸಾಧ್ಯ ಆಗೋದಿಲ್ಲ. ವಿದೇಶಾಂಗ ಇಲಾಖೆಯು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ಲಿ, ವಾಪಸ್ ಬರಬೇಕಾದಂತಹ ಅನಿವಾರ್ಯತೆಯಲ್ಲಿ ಅವರು ಸಿಲುಕ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ BNU ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7788994944 ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಇಲ್ಲ, CM ಬರೆಯೋದು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ CM ಬರೆದಿದ್ದಾರೆ. ಆದ್ರೆ ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ. ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ, ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ. ಈ ಥರ ವಾರಂಟ್ ಇಶ್ಯೂ ಆಗಿದೆ, ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ. ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆದೇಶದ ಪೇಪರ್ಸ್ ಇರೋದಿಲ್ಲ, ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗಲ್ಲ, ಆಗ ವಾಪಸ್ ಬರಲೇಬೇಕಾಗುತ್ತೆ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ ಅವ್ರಿಗೆ ಬರುತ್ತೆ ಪಾಸ್ಪೋರ್ಟಿಂದು ಇದೆಲ್ಲ, ಅದಕ್ಕೆ ಬರೆದಿದ್ದೇವೆ. ಅದು ಅವರ ಫ್ಯಾಮಿಲಿ ಸಂಬಂಧಪಟ್ಟಿದ್ದು, ಅವರು ಬಂದು ಫೇಸ್ ಮಾಡಿ ಹಾಗೆ ಅಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ಆದರೆ ಅವರ ಫ್ಯಾಮಿಲಿ ಆಂತರಿಕವಾದಂಥ ವಿಚಾರ, ಅವರು ಬಂದರೆ ಕಾನೂನು ಪ್ರಕಾರ ಅವರು ಫೇಸ್ ಮಾಡಲಿ, ಕಾನೂನನ್ನು ಫೇಸ್ ಮಾಡಲಿ. ಅವರಿಗೆ ನಾವು ಸರ್ಕಾರದ ವತಿಯಿಂದ ಯಾರ ಫೋನನ್ನು, ಅದರಲ್ಲಿ ಕುಮಾರಸ್ವಾಮಿ ಅವ್ರದ್ದಾಗಲಿ ಅವರ 40 ಜನ ಏನು ಹೇಳಿದ್ದಾರೆ ಅವ್ರದ್ದು ಯಾವುದು ಫೋನು ನಾವು ಮಾಡಿಲ್ಲ ಅಂತ ಹೇಳಿದ್ದೇನೆ. ಅದು ಒಂದು ವೇಳೆ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಿಖರವಾದಂಥ ಮಾಹಿತಿ ಇದ್ದರೆ ಕೊಡಲಿ, ಅದನ್ನು ತನಿಖೆ ಮಾಡ್ತೇವೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದನ್ನೆಲ್ಲ ತನಿಖೆ ಮಾಡ್ತೀವಿ. ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ಕಾರ ಹಿಂಗೆ ಮಾಡಿ ಹಂಗೆ ಮಾಡಿ ಇವ್ರನ್ನ ಕರ್ಕೊಂಡು ಬನ್ನಿ ಅವ್ರನ್ನ ಬಿಟ್ಬಿಡಿ ಇವೆಲ್ಲ ನಾವು ಮಾಡೋದಿಲ್ಲ, ನಮಗೆ ಸಂಬಂಧ ಇಲ್ಲ. ಅಂದರೆ ಅವರಿಗೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಟೋಟಲ್ ಫ್ರೀಡಮ್ ಕೊಟ್ಟಿದ್ದೀವಿ. ಏನು ಮ್ಯಾಂಡೇಟ್ ಇದೆ ಅವರಿಗೆ ಅದ್ರ ಪ್ರಕಾರ ಮಾಡ್ತಾರೆ. ಜನಗಳಿಗೆ ಊರು ಬಿಟ್ಟು ಹೋಗಿದಾಗೆ ಕಾಮಗಾರಿಗಳನ್ನು ಕೊಡಬೇಕು ಮತ್ತು ಆಡಳಿತ ಮಾಡಬೇಕು. ಇಡೀ ದೇಶ ನಮ್ಮನ್ನು ನೋಡುತ್ತೆ, ಇಡೀ ದೇಶ ಕರ್ನಾಟಕ ನೋಡುತ್ತೆ, ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ನಮ್ಮನ್ನು ನೋಡುತ್ತೆ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಕೆಲಸ ಇದೆ. ಅದು ಅವರು ಯಾವ ಉದ್ದೇಶದಿಂದ ಅಥವಾ ಯಾವ ಭಾವನೆಯಿಂದ ಹೇಳಿದಾರೋ ಗೊತ್ತಿಲ್ಲ ನನಗೆ.